Hello students, welcome to Sai Study Circle. Ivattu cost management athwa performance management alli budgetary control alli ond cash budget problem na maana. Already ondu performance management alli cash budget annu maadidivi. Ivattu innondu BCom 2019 question paper alli cash budget hag madodu. Adike pro forma aagibittidini. Okay na? So a manufacturing company is expecting to have 75,000 cash in hand on 1st of April 2018. It required you to prepare cash budget for 3 months, April, May, June. April, May, June. So April alli opening balance of cash 75,000 ide anta helidare. Okay na? The following information is supplied to you. February, March, April, May, June tingaldo information kodidare. Sales, purchases, wages, overheads, 4 items. Period of credit allowed to supplier is 2 months. 25% of sales are in cash and the period of credit allowed to customer is 1 month. Delay in payment of wages and overheads is 1 month. Income tax for 25,000 rupees is to be paid in the month of June 2018. So, this information is a simple question. ಓಕೆ ನಾ ಈಗ ಫಸ್ಟ್ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಏಪ್ರಿಲ್ ಅಲ್ಲಿ ಕೊಟ್ಟಿರೋದು ತಗೊಂಡಿದ್ದೀವಿ. ಎರಡನೇ ಕ್ವಶನ್ ಏನ್ ಹೇಳ್ತಿದ್ದೀನಿ, ಅಡ್ಜಸ್ಟ್ಮೆಂಟ್, ಮೊದಲನೇ ಅಡ್ಜಸ್ಟ್ಮೆಂಟ್. ಪೀರಿಯಡ್ ಆಫ್ ಕ್ರೆಡಿಟ್ ಅಲೌಡ್ ಬೈ ಸಪ್ಲೈಯರ್ ಈಸ್ 2 months. ಸಪ್ಲೈಯರ್ ಅಂದ್ರೆ ಯಾರು? ನಾವು ಯಾರ ಹತ್ರ ಪರ್ಚೇಸ್ ಮಾಡಿರ್ತೀವಿ ಅವರು ಸಪ್ಲೈಯರ್ ಅಂದ್ರೆ ಪರ್ಚೇಸಸ್. ನೀವು ಫೆಬ್ರವರಿನಲ್ಲಿ ಪರ್ಚೇಸ್ ಮಾಡಿದ್ರೆ ಆ ದುಡ್ಡನ್ನ ಯಾವಾಗ ಕೊಡ್ತೀರಾ? ಏಪ್ರಿಲ್ ಅಲ್ಲಿ ಕೊಡ್ತೀರಾ. ಅಂದ್ರೆ 2 months ಟೈಮ್ ಕೊಟ್ಟಿದ್ದಾರೆ. ಅದರದ್ದು ಕ್ಯಾಲ್ಕುಲೇಷನ್ ತೋರಿಸ್ತೀನಿ ನೋಡಿ. So calculations, okay na? Note number 1 anta bariyana. Note number 1. So February, March, April, May, June. 5 tingaldo information kottidare. See total purchases eshtu madidare February le andre, February le 9600. 9000 ಹಾಗೆ 9200, 10,000 ಅಂಡ್ 10,400 ಮಾಡಿದ್ದಾರೆ. ಅಂದ್ರೆ ನೀವು ಫೆಬ್ರವರಿನಲ್ಲಿ ಏನಾದರೂ ಪರ್ಚೇಸ್ ಮಾಡಿದ್ರೆ, ಫೆಬ್ರವರಿ 1st ಪರ್ಚೇಸ್ ಮಾಡಿದ್ರೆ ಫೆಬ್ರವರಿ ಮಾರ್ಚ್ 2 ತಿಂಗಳು ಟೈಮ್ ಕೊಡ್ತಾರೆ. ಆಗ ನಾವು ಯಾವಾಗ ಕೊಡ್ಬೇಕಾಗುತ್ತೆ? ಏಪ್ರಿಲ್ ತಿಂಗಳಲ್ಲಿ 9600 ನ ಈ ದುಡ್ಡನ್ನ ಇಲ್ಲಿ ಕೊಡ್ಬೇಕಾಗುತ್ತೆ. ಓಕೆನಾ? ಹಾಗೆ ಮಾರ್ಚ್ ತಿಂಗಳಲ್ಲಿ 1st ಅಲ್ಲಿ ಪರ್ಚೇಸ್ ಮಾಡಿದ್ರೆ ಮಾರ್ಚ್ ಏಪ್ರಿಲ್ 2 ತಿಂಗಳು ನಿಮ್ಗೆ ಟೈಮ್ ಕೊಟ್ಟಿರ್ತಾರೆ ಪೇಮೆಂಟ್ ಮಾಡೋದಕ್ಕೆ. ಸೊ ಹಾಗಾದ್ರೆ ಅದನ್ನ ಮೇ ತಿಂಗಳಲ್ಲಿ ಪೇಮೆಂಟ್ ಮಾಡ್ತೀವಿ. ಓಕೆನಾ? ಹಾಗೆ ಏಪ್ರಿಲ್ ತಿಂಗಳಲ್ಲಿ ಏನಾದರೂ ಪರ್ಚೇಸ್ ಮಾಡಿದ್ರೆ ಅದಕ್ಕೂ 2 months, ಏಪ್ರಿಲ್ ಮೇ 2 ತಿಂಗಳು ಟೈಮ್ ಕೊಟ್ಟಿರ್ತೀವಿ. ನೀವು ಜೂನ್ ಅಲ್ಲಿ ಕೊಡಬೇಕಾಗುತ್ತೆ. ಓಕೆನಾ? ಸೊ ಇದು ಏನೋ, ಏಪ್ರಿಲ್ ತಿಂಗಳಲ್ಲಿ 9600, ಮೇ ತಿಂಗಳಲ್ಲಿ 9000, ಜೂನ್ ತಿಂಗಳಲ್ಲಿ 9200 ನ ಕ್ಯಾಶ್ ನ ರೆಡಿ ಆಗಿ ಇಟ್ಕೊಂಡಿರಬೇಕು. ಯಾಕೆಂದ್ರೆ ಕ್ರೆಡಿಟರ್ಸ್ ಗೆ ಪೇಮೆಂಟ್ ಅನ್ನ ಮಾಡಬೇಕಾಗುತ್ತೆ. ಹಾಗಾದ್ರೆ ಪೇ ಟು ಕ್ರೆಡಿಟರ್ಸ್ ಅಥವಾ ಸಪ್ಲೈಯರ್ಸ್ ಏಪ್ರಿಲ್ ತಿಂಗಳಲ್ಲಿ, ಮೇ ತಿಂಗಳಲ್ಲಿ, ಜೂನ್ ತಿಂಗಳಲ್ಲಿ ಇಷ್ಟಿಷ್ಟು ದುಡ್ಡು ರೆಡಿ ಮಾಡಿ ಇಟ್ಕೊಂಡಿರಬೇಕು. ಅಲ್ಲಿಗೆ ಮೊದಲನೇ ಅಡ್ಜಸ್ಟ್ಮೆಂಟ್ ಮುಗಿಯಿತು. ಎರಡನೇ ಅಡ್ಜಸ್ಟ್ಮೆಂಟ್ ನೋಟ್ ನಂಬರ್ 2 ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಸೇ ಇದು ಕೂಡ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಮತ್ತೆ ಜೂನ್. ಸಿ ಟೋಟಲ್ ಸೇಲ್ಸ್ ಮಾಡಿದ್ರೆ ಎಷ್ಟೆಷ್ಟು ಮಾಡಿದೀವಿ ಟೋಟಲ್ ಸೇಲ್ಸ್ ಅಂದ್ರೆ 14,000 ಫೆಬ್ರವರಿಲಿ, 15,000, 16,000, 17,000 ಅಂಡ್ 18,000 ಸೇಲ್ಸ್ ಮಾಡಿದೀವಿ. ಇದರಲ್ಲಿ 25% ಕ್ಯಾಶ್ ಅಲ್ಲಿ ಸೇಲ್ಸ್ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ 25% ಕ್ಯಾಶ್ ಅಲ್ಲಿ ಸೇಲ್ಸ್ ಮಾಡಿದ್ರೆ ಆಯಾ ತಿಂಗಳಲ್ಲಿ 25% ಕ್ಯಾಶ್ ಇಮಿಡಿಯೇಟ್ ಆಗಿ ಬಂದ್ಬಿಡುತ್ತೆ. ಹಾಗಾದ್ರೆ 14,000 25% 25,400 ಪ್ಲಸ್ 2,500 3,500 ರೂಪಾಯಿ ಇಮಿಡಿಯೇಟ್ ಆಗಿ ಬಂದ್ಬಿಡುತ್ತೆ. ಹಾಗೆ 15,000 25% ಹೋದ್ರೆ ಓಕೆನಾ, 2,500 25,000 1,250 16,250 ರೂಪಾಯಿ ಬರುತ್ತೆ. ಓಕೆನಾ? 25% ಅಂದ್ರೆ 2,500 ಸಾರಿ 25% ಅಲ್ವಾ,
ಒಂದು ನಿಮಿಷ ಹೇಳ್ತೀನಿ ಕ್ಯಾಲ್ಕುಲೇಟರ್ ಮಾಡ ಸೊ ದಟ್ ಕರೆಕ್ಟ್ ಆಗಿ ಬರುತ್ತೆ ನಮಗೆ ಹದಿನಾಲ್ಕು ಸಾವಿರದಲ್ಲಿ 25% 3,500 ಕರೆಕ್ಟ್ ಆಗಿದೆ ಹಾಗೆ 15,000ದಲ್ಲಿ 25% 3,750 ಬರುತ್ತೆ ಹಾಗೆ 16,000ದಲ್ಲಿ 25% 4,000 17,000ದಲ್ಲಿ 25% 4,250 ಇದು 4,500 ರೂಪಾಯಿ ಅಲ್ಲಿಗೆ ಕ್ಯಾಶ್ ಆಯಾ ತಿಂಗಳಲ್ಲಿ ಆಯಾ ತಿಂಗಳು ಬಂದ್ಬಿಡುತ್ತೆ ಕರೆಕ್ಟ್ ಫೆಬ್ರವರಿ ತಿಂಗಳಲ್ಲಿ ಎಷ್ಟು ಬರುತ್ತೆ ಕ್ಯಾಶ್ 3,500 ಮಾರ್ಚ್ ಅಲ್ಲಿ ಎಷ್ಟು ಬರುತ್ತೆ 3,750 ಏಪ್ರಿಲ್ ಅಲ್ಲಿ ಎಷ್ಟು ಬರುತ್ತೆ 4,000 ಮೇ ನಲ್ಲಿ 4,250 ಜೂನ್ ಅಲ್ಲಿ 4,500 ಬರುತ್ತೆ ಹಾಗಾದ್ರೆ ನಾವು ಪ್ರಿಪೇರ್ ಮಾಡ್ತಾ ಇರೋದು ಯಾವ ಯಾವ ತಿಂಗಳಲ್ಲಿ ಏಪ್ರಿಲ್ ದು ಮೇ ದು ಮತ್ತೆ ಜೂನ್ ದು ಹೌದಾ ಈ ತಿಂಗಳಲ್ಲಿ ಎಷ್ಟೆಷ್ಟು ಕ್ಯಾಶ್ ಸೇಲ್ಸ್ ಬಂದಿದೆ ಕ್ಯಾಶ್ ಸೇಲ್ಸ್ ಬಂದಿರೋದು ಅಂದ್ರೆ ರೆಸಿಟ್ಸ್ ಆಗುತ್ತೆ ಇದು ಪೇಮೆಂಟ್ ಆಗುತ್ತೆ ಸೊ ರೆಸಿಟ್ಸ್ ಅಲ್ಲಿ ನಮಗೆ ಫಸ್ಟ್ ತಿಂಗಳು 4,000 ಬರುತ್ತೆ ಎರಡನೇ ತಿಂಗಳು ಅಲ್ಲಿಗೆ ಮೇ ನಲ್ಲಿ ಬರುತ್ತೆ ಜೂನ್ ಅಲ್ಲಿ 4,500 ಬರುತ್ತೆ ಓಕೆನಾ ಇನ್ನ ಮಿಕ್ಕಿದ 25% ನೋಡಿ 25% ಆಯಾ ತಿಂಗಳಲ್ಲೇ ಬಂದ್ರೆ ಇನ್ನು ಉಳಿದಿರೋದು ಯಾವ ತಿಂಗಳಲ್ಲಿ ಬರುತ್ತೆ ಉಳಿದಿರೋದು ಅಂದ್ರೆ ಎಷ್ಟು ಅದನ್ನ ನೋಡಬೇಕಾಗುತ್ತೆ 10,500 11,250 ಇದು 12,000 ಇದು 750 12,750 ಇದು 13,500 ಸೊ ಇದು 1 ಮಂತ್ ಟೈಮ್ ಕೊಡ್ತಾ ಇದೆ ಒನ್ ಮಂತ್ ಟೈಮ್ ಅಂದ್ರೆ ಎಷ್ಟು ಒನ್ ಮಂತ್ ಟೈಮ್ ಅಂತ ಹೇಳಿದ್ರೆ ಫೆಬ್ರವರಿ ಈಗ 14,000 ಸೇಲ್ ಮಾಡಿರ್ತೀರಾ ಸೇಲ್ ಮಾಡಿದ್ರೆ ಅದರಲ್ಲಿ 25% ಅದೇ ತಿಂಗಳಲ್ಲೇ ಬಂದ್ಬಿಡುತ್ತೆ ಅದೇ ತಿಂಗಳಲ್ಲೇ ಬಂದ್ಬಿಡುತ್ತೆ ಇನ್ನು ಉಳಿದಿದ್ದು 75% ನಾವು ಒಂದು ತಿಂಗಳ ಕಾಲಾವಕಾಶ ಕೊಟ್ಟಿದ್ದೀವಿ ಹಾಗಾದ್ರೆ ಫೆಬ್ರವರಿ ಯಾವಾಗ ಬರುತ್ತೆ ಮಾರ್ಚ್ ಅಲ್ಲಿ ಬರುತ್ತೆ ಕರೆಕ್ಟಾ ಮಾರ್ಚ್ ಯಾವಾಗ ಬರುತ್ತೆ ಮೇ ತಿಂಗಳಲ್ಲಿ ಬರುತ್ತೆ ಏಪ್ರಿಲ್ ತಿಂಗಳಲ್ಲಿ ಬರುತ್ತೆ ಏಪ್ರಿಲ್ ಯಾವಾಗ ಬರುತ್ತೆ ಮೇ ನಲ್ಲಿ ಬರುತ್ತೆ ಮೇ ಯಾವಾಗ ಬರುತ್ತೆ ಜೂನ್ ಗೆ ಬರುತ್ತೆ ಸೊ ಹಾಗಾದ್ರೆ ನಾವು ಮಾಡ್ತಾ ಇರೋದು ಯಾವುದು ಏಪ್ರಿಲ್ ಮೇ ಮತ್ತೆ ಜೂನ್ ದು ಹಾಗಾದ್ರೆ ಕಸ್ಟಮರ್ಸ್ ಇಂದ ಒಂದು ತಿಂಗಳ ಕ್ರೆಡಿಟ್ ಕೊಟ್ಟ ಮೇಲೆ ನಮಗೆ ಏಪ್ರಿಲ್ ಅಲ್ಲಿ ಮೇ ನಲ್ಲಿ ಮತ್ತೆ ಜೂನ್ ಅಲ್ಲಿ ಇಷ್ಟಿಷ್ಟು ಬರ್ತಾ ಇದೆ 12,750 ಅಲ್ಲಿಗೆ ಸೇಲ್ಸ್ ಕತೆ ಮುಗೀತು ಕರೆಕ್ಟಾ ಈಗ ನೆಕ್ಸ್ಟ್ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ ಡಿಲೇ ಇನ್ ಪೇಮೆಂಟ್ ಆಫ್ ವೇಜಸ್ ಅಂಡ್ ಓವರ್ ಹೆಡ್ಸ್ ಇಸ್ 1 month ಅಂತ ಹೇಳ್ತಾ ಇದ್ದಾನೆ ಅಲ್ಲಿಗೆ ನೋಟ್ ನಂಬರ್ 3 ತಗೋಣ ನೋಟ್ ನಂಬರ್ 3 ನಲ್ಲಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಓಕೆನಾ ಎಷ್ಟೆಷ್ಟು ಇದೆ ವೇಜಸ್ ಅಂತ ಹೇಳಿದ್ರೆ ವೇಜಸ್ ಓಕೆನಾ 3,200 3,600 ಹಾಗೆ 4,000 ಇದೆ ಒಂದು ತಿಂಗಳ ಟೈಮ್ ಕೊಡ್ತೀವಿ ಅಂದ್ರೆ ವೇಜಸ್ ನಮ್ಮ ಹತ್ರ ಕೆಲಸ ಮಾಡೋರು ಫೆಬ್ರವರಿ ಕೆಲಸ ಮಾಡಿದ್ರೆ ಅವ್ರಿಗೆ ಯಾವಾಗ ಕೊಡ್ತೀವಿ ಮಾರ್ಚ್ ತಿಂಗಳ 3,000 ಕೊಡ್ತೀವಿ ಮಾರ್ಚ್ ಅಲ್ಲಿ ಕೆಲಸ ಮಾಡಿದ್ರೆ ಏಪ್ರಿಲ್ ಅಲ್ಲಿ 3,000 ಕೊಡ್ತೀವಿ ಏಪ್ರಿಲ್ ಅಲ್ಲಿ ಕೆಲಸ ಮಾಡಿದ್ರೆ ಮೇ ನಲ್ಲಿ ಕೊಡ್ತೀವಿ ಮೇ ನಲ್ಲಿ ಕೆಲಸ ಮಾಡಿದ್ರೆ ಜೂನ್ ಅಲ್ಲಿ ಕೊಡ್ತೀವಿ ನಾವು ಮಾಡ್ತಾ ಇರೋದು ಕ್ಯಾಶ್ ಬಜೆಟ್ ಏಪ್ರಿಲ್ ಮೇ ಜೂನ್ ಆಗಿರೋದ್ರಿಂದ ವೇಜಸ್ ಎಷ್ಟು ರೆಡಿ ಮಾಡಿಟ್ಕೋಬೇಕು 3,000 3,200 3,600 ರೂಪಾಯಿ ರೆಡಿ ಮಾಡಿ ಇಟ್ಕೋಬೇಕು ಅದೇ ತರ ಓವರ್ ಹೆಡ್ಸ್ ಎಷ್ಟೆಷ್ಟು ಇದೆ ಅಂದ್ರೆ 1,700 1,900 2,000 2,200 2,300 ಇದು ಕೂಡ ಒಂದು ತಿಂಗಳ ಟೈಮ್ ಅಂತ ಹೇಳ್ತಾರೆ ಅಲ್ಲಿಗೆ ಇದು 1,700 ಫೆಬ್ರವರಿ ಮಾರ್ಚ್ ಅಲ್ಲಿ ಮಾರ್ಚ್ ಏಪ್ರಿಲ್ ಅಲ್ಲಿ ಏಪ್ರಿಲ್ ಮೇ ನಲ್ಲಿ ಮೇ ಜೂನ್ ಅಲ್ಲಿ ನಾವು ಮಾಡ್ತಾ ಇರೋದು ಏಪ್ರಿಲ್ ಮೇ ಜೂನ್ ಮಾತ್ರ ನೋಡಬೇಕಾಗುತ್ತೆ ಓವರ್ ಹೆಡ್ಸ್ 1,900 2,200 ಓಕೆನಾ ಕ್ಲಿಯರ್ ಇಲ್ಲಿಗೆ ಎಲ್ಲ ಅಡ್ಜಸ್ಟ್ಮೆಂಟ್ಸ್ ಮುಗೀತು ಇನ್ನೊಂದು ಅಡ್ಜಸ್ಟ್ಮೆಂಟ್ ಮಿಕ್ಕಿದೆ ಅದು ಯಾವುದೇ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿಲ್ಲ ಅಡ್ಜಸ್ಟ್ಮೆಂಟ್ ಅಲ್ಲಿ ಮಾತ್ರ ಕೊಟ್ಟಿದ್ದಾನೆ
ಇನ್ಕಮ್ ಟ್ಯಾಕ್ಸ್ 25,000 ಈಸ್ ಟು ಬಿ ಪೇಡ್ ಇನ್ ದ ಮಂತ್ ಆಫ್ ಜೂನ್ ಅಂತ ಹೇಳ್ತಾ ಇದ್ದೀನಿ. ಇನ್ಕಮ್ ಟ್ಯಾಕ್ಸ್ ಕೊಡ್ತಾ ಇದೀವಂತೆ ಅದು ಏಪ್ರಿಲ್ ಮೇ ತಿಂಗಳಲ್ಲ, ಜೂನ್ ಅಲ್ಲಿ 25,000 ರೂಪೀಸ್ ಇನ್ಕಮ್ ಟ್ಯಾಕ್ಸ್ ನ ಪೇಮೆಂಟ್ ಮಾಡೋದಿಕ್ಕೆ ದುಡ್ಡು ರೆಡಿ ಮಾಡಿ ಇಟ್ಕೊಂಡಿರ್ಬೇಕು. ಇಷ್ಟಾಯ್ತು, ಎಲ್ಲ ಮುಗೀತು. ಈಗ ಟೋಟಲ್ ಮಾಡಬೇಕಾದ್ರೆ ತಿಂಗಳ ವೈಸ್ ಬನ್ನಿ, ತಿಂಗಳು ತಿಂಗಳು ಕ್ಯಾಲ್ಕುಲೇಟ್ ಮಾಡಿ. ಫಸ್ಟ್ ಏಪ್ರಿಲ್ ತಿಂಗಳಲ್ಲಿ ನಮ್ಮ ಹತ್ರ ಎಷ್ಟಿತ್ತು ಅಂದ್ರೆ 10,819. ಓಕೆನಾ? ಪೇಮೆಂಟ್ಸ್ ಎಷ್ಟಿತ್ತಪ್ಪ ಅಂದ್ರೆ 9,015,2,514, 14,500 ಪೇಮೆಂಟ್ ಮಾಡ್ಬೇಕಾಗುತ್ತೆ. ಹಾಗಾದ್ರೆ ನಮ್ಮ ಹತ್ರ ಕ್ಯಾಶ್ ಇನ್ನ ಎಷ್ಟಿರುತ್ತಪ್ಪ ಅಂದ್ರೆ 9,004 ಹೋದ್ರೆ 5, 8,001 ಹೋದ್ರೆ 7. ಸೊ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಏಪ್ರಿಲ್ ತಿಂಗಳಲ್ಲಿ 75,750 ಇದೆ. ಈ ಕ್ಲೋಸಿಂಗ್ ಬ್ಯಾಲೆನ್ಸ್ ಏಪ್ರಿಲ್ ಮೇಗೆ ಏನಾಗುತ್ತಪ್ಪ ಅಂದ್ರೆ ಓಪನಿಂಗ್ ಬ್ಯಾಲೆನ್ಸ್ ಆಗುತ್ತೆ. ಕರೆಕ್ಟಾ? ಆಗುತ್ತೆ. ಹಾಗಾದ್ರೆ ಟೋಟಲ್ ಮಾಡ 12,199,000 ಕ್ಯಾಶ್ ಇತ್ತು. ಅದರಲ್ಲಿ ಪೇಮೆಂಟ್ಗೆ ಅಂತ 14,200 ರೂಪಾಯಿ ರೆಡಿ ಮಾಡಿ ಇಟ್ಕೊಂಡಿರ್ಬೇಕು. ಮಾಡಿ ಇಟ್ಕೊಂಡಿದ್ರೆ ಬ್ಯಾಲೆನ್ಸ್ ಇನ್ ಎಷ್ಟಪ್ಪ ಉಳಿಯುತ್ತೆ ಅಂದ್ರೆ 77,800 ರೂಪಾಯಿ ಕ್ಯಾಶ್ ನಮ್ಮ ಹತ್ರ ಇರುತ್ತೆ. ಇದು ಮೇದು ಕ್ಲೋಸಿಂಗ್ ಬ್ಯಾಲೆನ್ಸ್, ಜೂನ್ಗೆ ಓಪನಿಂಗ್ ಬ್ಯಾಲೆನ್ಸ್ ಆಗುತ್ತೆ. ಕರೆಕ್ಟಾ? ಹಾಗಾದ್ರೆ ಈಗ ಟೋಟಲ್ ಮಾಡ 12,20,2,6,8,15,1,9. ಇದು ಟೋಟಲ್ ಮಾಡಿದ್ರೆ 10,1,6,8,11,24, 40,000 ರೂಪಾಯಿ ಕ್ಯಾಶ್ ಅನ್ನ ರೆಡಿ ಮಾಡಿ ಇಟ್ಕೊಂಡಿರ್ಬೇಕು. ಹಾಗಾದ್ರೆ ಇನ್ನ ಜೂನ್ ತಿಂಗಳಲ್ಲಿ ನಮ್ಮ ಹತ್ರ ಎಷ್ಟು ಕ್ಯಾಶ್ ಉಳ್ಕೊಳ್ಳುತ್ತೆ ಅಂದ್ರೆ 45,9-4 ಅಂದ್ರೆ 5 ಬರುತ್ತೆ. ಓಕೆನಾ? ಇಷ್ಟು ನಮ್ಮ ಹತ್ರ ಓಪನಿಂಗ್ ಬ್ಯಾಲೆನ್ಸ್ ಕ್ಯಾಶ್ ಏಪ್ರಿಲ್ ಅಲ್ಲಿ ಇಷ್ಟಿತ್ತು. ಕ್ಲೋಸಿಂಗ್ ಬ್ಯಾಲೆನ್ಸ್ ಅಲ್ಲಿ ಏಪ್ರಿಲ್ ಮೇ ಜೂನ್ ಅಲ್ಲಿ ಇಷ್ಟಿದೆ ಅಂತ ತೋರಿಸಿದ್ರೆ 14 ಮಾರ್ಕ್ಸ್ ಬರುತ್ತೆ ನೋಡಿ. ಓಕೆನಾ? ಕ್ಲೀನ್ ಆಗಿ ಕಾಪಿ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.